स्वागत है आप सभी का एसएस न्यूज में। मैं आपके साथ मुस्कान। केंद्र सरकार प्रसक्त वर्ष 20,000 हुद्दे नेमकाति प्रक्रिया आरंभिसिद्दु आ केंद्र सरकार नेमकाति प्रक्रिया कन्नड अभ्यर्थिगळिगे अन्याय आगिद्दु नावु इवत्तु अदन्न खंडिसि कर्नाटक सरकार वतियिंद मान्य जिल्लाधिकारी मुखांतर मान्य प्रधानियवरिगे ना इवत्तु कर्नाटक रक्षणा वेदिके राज्यद्यंत इवत्तु मान्य जिल्लाधिकारी मुखांतर मनवियन्नु सल्लिसिद्देवे। इवत्तु एनंद्रे कन्नडदल्लि अभ्यर्थिगळिगे उद्योग अवकाश सिगलंत परिस्थिति इवत्तु निर्माण माडिदागिदे। अदक्कागि केंद्र सरकार तक्षण एच्चेत्तुकोंडु ई ओंदु कन्नडिगरिगे ಎಲ್ಲ ಏನು ಇಷ್ಟು ಹಲವಾರು ವರ್ಷಗಳಿಂದ ನಿರುದ್ಯೋಗಿಯಾಗಿ ಕೂತಿದ್ದಾರೆ ಕನ್ನಡಿಗರು, ಅದಕ್ಕಾಗಿ ಬರೇ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯಲ್ಲಿ ಮಾತ್ರ ಪರೀಕ್ಷೆ ಬರೆಯುವಂಥ ಏನು ಅವಕಾಶ ಮಾಡಿದ್ದಾರೆ, ಇದು ಭಾಳ ಭಾಳ ದುರದೃಷ್ಟಕರ ಸಂಗತಿ. ಅದಕ್ಕಾಗಿ ಕೇಂದ್ರ ಸರ್ಕಾರ ತಕ್ಷಣವಾಗಿ ಎಲ್ಲ ಪ್ರಾದೇಶಿಕ ಭಾಷೆ ಇರುವ ಕನ್ನಡ, ತೆಲುಗು ಮತ್ತು ತಮಿಳು ಇವೆಲ್ಲರಿಗೂ ಒಂದು ಅವಕಾಶ ಕೊಡುವಂಥ ಕೆಲಸ ಇವತ್ತು ಆಗಬೇಕಂತ ಹೇಳಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸುತ್ತಿದ್ದಾರೆ. ನನ್ನ ಹೆಸರು ಸರ್ ಎಂಸಿಮುಲ್ಲಾ, ಜಿಲ್ಲಾಧ್ಯಕ್ಷರು ಕನ್ನಡ. ಇವತ್ತಿನ ದಿವಸ ಭಾರತ ದೇಶದಲ್ಲಿ ಒಕ್ಕೂಟ ವ್ಯವಸ್ಥೆಯಲ್ಲಿ, ಯಾಕಂತಂದರೆ ಭಾರತ ದೇಶ ಏನು ಮಾಡ್ತಾ ಇದೆ ಅಂತಂದರೆ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಪರೀಕ್ಷೆಗಳನ್ನು ಬರೀರಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಈಗ ಪ್ರಾದೇಶಿಕ ಭಾಷೆಯಲ್ಲಿ ಆಯಾ ರಾಜ್ಯದ ಭಾಷೆಯಲ್ಲಿ, ಯಾಕಂದರೆ ಈಗ ಪ್ರಾದೇಶಿಕ ಭಾಷೆ ಅಂತಂದ್ರೆ ತಮ್ಮ ತಾಯ್ನಾಡಿನ ಭಾಷೆಯನ್ನು ಹೆಚ್ಚು ಮಾತೃಭಾಷೆಯನ್ನು ಭಾಳ ಸುಲಿಲಿಲವಾಗಿ ಮಾತಾಡುವಂಥ ಭಾಷೆ ಅವ್ರಿಗೆ ಅವಶ್ಯಕತೆ ಇರ್ತದೆ. ಅದಕ್ಕೆ ಏನು ಮಾಡ್ತಾ ಇದೆ ಅಂತಂದರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ನೀವು ಬರೀ ಎರಡೇ ಈಗ ಹಿಂದಿ ಬರೀರಿ ಇಲ್ಲಾಂದ್ರೆ ಇಂಗ್ಲೀಷ್ ಬರೀರಿ ಅಂತಂದರೆ ಕರ್ನಾಟಕದಲ್ಲಿದ್ದ ಕನ್ನಡಿಗರಿಗೆ ಭಾಳ ಅನ್ಯಾಯ ಆಗ್ತಾ ಇದೆ. ಯಾಕಂದರೆ ಇಲ್ಲಿಂದ ಇದು ಉದ್ದೇಶ ಏನಪ್ಪ ಅಂತಂದರೆ ಕರ್ನಾಟಕದಲ್ಲಿ ಕನ್ನಡಿಗರು ಉದ್ಯೋಗ ಸಿಗಬಾರ್ದು ಅನ್ನೋಂಥದ್ದು ಒಂದು ದುರುದ್ದೇಶ ಏನೋ ಇಟ್ಕೊಂಡಿದ್ದಾರೆ ಅಂತ ನನಗನ್ನಿಸ್ತದೆ. ದಯವಿಟ್ಟು ನಾವು ಒಂದು ವಿನಂತಿ ಮಾಡ್ತೇವೆ ಕರ್ನಾಟಕ ರಕ್ಷಣಾ ವೇದಿಕೆ, ಸುಮಾರು ವರ್ಷದಿಂದ 20 ವರ್ಷಗಷ್ಟರಿಂದ ಈ ಭಾಷೆಗಾಗಿ ನಾವು ಹೋರಾಟ ಮಾಡ್ತಾ ನಾಡ ನುಡಿ ಸಲಾಗಿ ಅಥವಾ ಭಾಷೆ ಸಲಾಗಿ ಹೋರಾಟ ಮಾಡ್ತಾ ಇದ್ದೀವಿ. ದಯವಿಟ್ಟು ಇದೇ ರೀತಿ ನೀವು ಮುಂದುವರಿಸಿದ್ರೆ ಅಂತಂದರೆ ಬರುವಂಥ ದಿನಗಳಲ್ಲಿ ಉಗ್ರ ಹೋರಾಟಗಳನ್ನು ಮಾಡಬೇಕು. ಯಾಕಂದರೆ ಕನ್ನಡಿಗರಿಗೆ ಅನ್ಯಾಯ ಆದರೆ ನಾವು ಸಹಿಸೋಕ್ಕಾಗಲ್ಲ ಅಂತಕೊಂಡು ಈ ಮೂಲಕ ಕರ್ನಾಟಕ ರಕ್ಷಣಾ ವೇದಿಕೆ ಭಾರತ ದೇಶದ ಒಕ್ಕೂಟ ವ್ಯವಸ್ಥೆಗೆ ನಾವು ಎಚ್ಚರಿಸ್ತಾ ಇದ್ದೀವಿ. ತಮ್ಮ ಹೆಸರು ಸರ್? ಸಾಯಿಬಣ್ಣ ಮಡಿ ಅವರ, ಜಿಲ್ಲಾ ಸಂಚಾಲಕ ಕರ್ನಾಟಕ ರಕ್ಷಣಾ ವೇದಿಕೆ. ಇದು ಕನ್ನಡಿಗರ ಉದ್ಯೋಗಾವಕಾಶವನ್ನು ಹೆಚ್ಚುವಂತಹ ತಾರತಮ್ಯದಲ್ಲಿ ಆಗಿದೆ. ನೇಮಕಾತಿ ಪರೀಕ್ಷೆಗಳನ್ನು ಹಿಂದಿ ಇಂಗ್ಲಿಷ್ ಭಾಷೆಗಳಲ್ಲಿ ಮಾತ್ರ ನಡೆಸುವುದು, ಹಿಂದಿ ತಾಯ್ನಾಡಿರುವ ಅಭ್ಯರ್ಥಿಗಳಿಗೆ ನ್ಯಾಯಸಮ್ಮತವಾದ ಅನುಕೂಲವನ್ನು ಮಾಡಿಕೊಡುತ್ತದೆ. एसएस न्यूज से जुड़े हर लेटेस्ट जानकारी के लिए हमारे यूट्यूब चैनल एसएस न्यूज को सब्सक्राइब करें। सबसे पहले न्यूज देखने के लिए बेल आइकन पर प्रेस करना बिल्कुल भी ना भूलें। अगर इस चैनल से जुड़े हर नए मुद्दे आपको पसंद आए, हमारे वीडियोस को लाइक और शेयर जरूर करें और लगातार अपडेट के लिए देखते रहिए एसएस न्यूज।